एस्वन टीवी यूट्यूब प्रेक्षक ना हृदयपूर्वक नमस्कार फ्रेंड्स नसर बंद डॉक्टर कावड़ी सतीश कुमार वीडियो शिशन मेले जास्ति इच्छिंग वासने बरते बैट स्मेल बरते ऐन सोल्यूशन ऐन हेल्दी सर नमके ननकू तुम दिन सो लाट आफ डेस प्रॉब्लम मंथ टू मंथ प्रॉब्लम सर नमके हमें क्यूर मोबाइल ऐनो टैबलेट तक ऐनो ट्रीटमेंट कूर तक बट प्रॉब्लम क्यूर आगे ननकू कड़म आगे सर प्रॉब्लम के सोल्यूशन है सो तुम जन नान क्वेश्चन केदार सो वीडियोन प्रॉब्लम हे बे ऐन सोल्यूशन ऐन ट्रीटमेंट आती वीडियोन डीटेल क्लियर निम्कू अर्थ आगे हेल्ती फ्रेंड्स सो वीडियो यार नोड़े केलगडे रेड कलर सब्सक्राइब बटन सो क्लिक मार्कोनो सब्सक्राइब मार्कोली आदरे पक्कदिंद बेल आइकन इत्तु सो क्लिक मार्कोनो एक्टिवेट मार्कोली होगे वीडियो कंप्लीट आगि वाच माडि फ्रेंड्स ओके ना हागे निमगे अर्थ आगुत्ते मत्ते टापिक नल्लि होगिद्रे सिस्न मेले जास्ति इन्फेक्षन आदरे आ इच्चिंग वासने आयितु बैड स्मेल बरुत्ते एनु माड्कोबेकु तुंबा जन केळिदर ओंदोंदोंदु नोड्तीनि फ्रेंड्स मेनली सिस्न मेले ई फोर स्किन इरुत्तल्वा ನಿಮಗೆಲ್ಲರಿಗೂ ಗೊತ್ತಿರಬೇಕು ಈ ಫೋರ್ ಸ್ಕಿನ್ ರಿಮೂವ್ ಮಾಡಿ ಬ್ಯಾಕ್ ಅಲ್ಲಿ ಒಂದು ಕೊರೋನಾ ರಿಂಗ್ ಐತೆ ರಿಂಗ್ ಇರುತ್ತೆ ಫ್ರೆಂಡ್ಸ್ ಅದು ಬ್ಯಾಕ್ ಸೈಡ್ ನಲ್ಲಿ ಸ್ಮೆಗ್ಮಾ ಅನ್ನುವ ಒಂದು ವೈಟ್ ಲೇಯರ್ ಒಂದು ಡಸ್ಟ್ ಮೆಟೀರಿಯಲ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಈ ವೈಟ್ ಲೇಯರ್ ನ ಡೈಲಿ ಅಂದ್ರೆ ಡೇ ಬೈ ಡೇ ನೀವು ಖಚಿತವಾಗಿ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಲ್ಲ ಅಂದ್ರೆ ನಿಮಗೆ ಈ ಇನ್ಫೆಕ್ಷನ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಲೈಕ್ ಬೆಲನೈಟಿಸ್ ಇನ್ಫೆಕ್ಷನ್ ಬೆಲನೋಪೋಸ್ಟೈಟಿಸ್ ಅಂದ್ರೆ ಫಂಗಲ್ ಇನ್ಫೆಕ್ಷನ್ಸ್ ಈ ತರ ಇನ್ಫೆಕ್ಷನ್ಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ಆದ್ರೆ ಆ ಫೋರ್ಹೆಡ್ ಮೇಲೆ ಬೆಲನೈಟಿಸ್ ಇನ್ಫೆಕ್ಷನ್ ಬಂದ್ರೆ ರೆಡ್ 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 ಸ್ಪಾಟ್ಸ್ ನಲ್ಲಿ ಫ್ರೆಂಡ್ಸ್ ಓಕೆನಾ ಸೊ ಡಿಸ್ಪ್ಲೇ ನಲ್ಲಿ ಕೊಡ್ತೀನಿ ವಿಡಿಯೋನಲ್ಲಿ ನೋಡ್ರಿ ಒಂದ್ ಟೈಮ್ ಓಕೆನಾ ನಿಮ್ಗೆ ಯಾಕಂದ್ರೆ ಅರ್ಥ ಆಗಿತ್ತಂಗ ಮತ್ತೆ ವಾಸನೆ ಯಾಕೆ ಬರುತ್ತೆ ಸರ್ ನಿಮ್ಗೆ ಡೌಟ್ ಬಂದ್ಬೇಕು ಡೌಟ್ ಬರಬೇಕು ವಾಸನೆ ಮೇನ್ಲಿ ನೀವು ಯಾರತ್ರ ಅನ್ನೋನ್ ಪರ್ಸನ್ ಹತ್ರ ಸೆಕ್ಸ್ ಮಾಡಿದ್ರೆ ಸೊ ಅವರ ಹತ್ರಿಂದ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಲೈಕ್ ಗೊನೇರಿಯಾ ಇನ್ಫೆಕ್ಷನ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ಜಾಸ್ತಿ ವಾಸನೆ ಬಂದರೆ ಆದರೆ ಬ್ಯಾಟ್ ಸ್ಮೆಲ್ ಬಂದರೆ ಒಂದೇ ಐಡೆಂಟಿಫೈ ಮಾಡ್ಕೋಬೇಕು ನೀವು ಇದು ಒನ್ ಟೈಪ್ ಆಫ್ ಗೊನೇರಿಯಾ ಇನ್ಫೆಕ್ಷನ್ ಸೊ ದಯವಿಟ್ಟು ನೀವು ನಾವು ಒಂದೇ ಹೇಳೋದು ಯಾರ ಹತ್ರ ಅನ್ನೋನ್ ಪರ್ಸನ್ ಹತ್ರ ಸೆಕ್ಸ್ ಮಾಡಬೇಡ ಸೊ ಸೆಕ್ಸ್ ಮಾಡಿದ್ರೆ ಗೊನೇರಿಯಾ ಇನ್ಫೆಕ್ಷನ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ಸೆಕ್ಸ್ ವರ್ಕರ್ ಅನ್ನೋನ್ ಪರ್ಸನ್ ಸೊ ಸ್ವಲ್ಪ ಜನ ದುಡ್ಡುಗರು ಕೊಟ್ಟು ಹೋಗ್ತಾ ಇರ್ತಾರೆ ಸೊ ದಯವಿಟ್ಟು ಹೋಗಬೇಡ್ರಿ ಸೊ ನಿಮಗೆ ಈ ಗೊನೇರಿಯಾ ಇನ್ಫೆಕ್ಷನ್ ಬಂದ ಮೇಲೆ ಆ ಫೋರ್ ಹೆಡ್ ಇತ್ತಲ್ವ ಪೆನಿಸ್ ಫೋರ್ ಹೆಡ್ ಆ ಯುರೆತ್ರ ಅಂದ ಒಂದು ವೈಟ್ ಪಸ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್ ಹಂಗೆ ನೀವು ಐಡೆಂಟಿಫೈ ಮಾಡ್ಕೋಬೇಕು ಇದು ಒಂದು ಟೈಪ್ ಆಫ್ ಗೊನೇರಿಯಾ ಇನ್ಫೆಕ್ಷನ್ ಅನ್ನು ಸೊ ದಯವಿಟ್ಟು ಈ ಅನ್ನೋನ್ ಪರ್ಸನ್ ಹತ್ರ ಸೆಕ್ಸ್ ಮಾಡಬೇಡ ಓಕೆನಾ ಮತ್ತೆ ಈ ಫೋರ್ ಸ್ಕಿನ್ ಡೈಲಿ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋರಿ ಫ್ರೆಂಡ್ಸ್ ಕ್ಲೀನ್ ಮಾಡಲ್ಲಂದ್ರೆ ಈ ಇನ್ಫೆಕ್ಷನ್ ಬಂದ ಮೇಲೆ ಅದು ಕ್ಯಾನ್ಸರ್ವಾಗಿ ಚೇಂಜ್ ಆಗಿ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಪೆನೈಲ್ ಕ್ಯಾನ್ಸರ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಈ ಥರ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಆ ವಾಸನೆ ಬಂದು ಮತ್ತೆ ಬ್ಯಾಟ್ ಸ್ಮೆಲ್ ಬರುತ್ತೆ ಅಂದರೆ ನಾನು ವಿಡಿಯೋನಲ್ಲಿ ನಂಬರ್ ಕೊಟ್ಟಿರ್ತೀನಿ ಸೊ ಕಾಲ್ ಮಾಡಿ ಒಂದು ಟೈಮ್ ನನಗು ಸೊ ಕಾಲ್ ಮಾಡಿದ್ರೆ ನಾನು ನೋಡಿ ಅದು ಏನಾದರೂ ಟ್ರೀಟ್ಮೆಂಟ್ ಇದ್ರೂ ಕೊಡ್ತೀನಿ ಮತ್ತು ಇಲ್ಲಾಂದ್ರೆ ಕೂಡ ನಿಮ್ಮ ನಿಯರೆಸ್ಟ್ ಡಾಕ್ಟರ್ ಇದ್ರೆ ಕೂಡ ಹೋಗಿ ಕನ್ಸಲ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಚೆಕ್ ಮಾಡ್ಕೊಂಡು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೋರಿ ಮತ್ತು ಗೊನೇರಿಯಾ ಇನ್ಫೆಕ್ಷನ್ ಬಂದರೆ ಒಂದು 3 months ಆರ್ 6 months ಆ ನಿಯರ್ಲಿ 9 months ವರ್ಗೂ ಟ್ರೀಟ್ಮೆಂಟ್ ತಗೋಬೇಕು ಟ್ರೀಟ್ಮೆಂಟ್ ತಗೊಂಡ್ರೇ ಆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ತುಂಬ ಜನ ಕೇಳಿದ್ದಾರೆ ನನ್ನ ಕ್ವಶನು ಸೊ ಹೀಗೆ ಹೇಳಿದ್ದೀನಲ್ವಾ ಫೋರ್ ಸ್ಕಿನ್ ರಿಮೂವ್ ಮಾಡಿ ಡೈಲಿ ಕ್ಲೀನ್ ಫಸ್ಟೇ ನಾನು ಹೇಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೋರಿ ಓಕೆನಾ ಯಾಕಂದರೆ ಇನ್ಫೆಕ್ಷನ್ ಬಂದಮೇಲೆ ಸೊ ಒಂದು 3 months 6 months ಟ್ರೀಟ್ಮೆಂಟ್ ತಗೋಬೇಕು ಓಕೆನಾ ಸೊ ಅದಕ್ಕೋಸ್ಕರ ನಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸೊ ಡೈಲಿ ಫೋರ್ ಸ್ಕಿನ್ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕು ಓಕೆನಾ ಸೊ ವಿಡಿಯೋನ ಹೇಳಿದ್ದೀನಿ ನಿಮ್ಗೆ ಅರ್ಥ ಆಗಿತ್ತು ಮತ್ತೆ ಏನಾದ್ರೂ ಡೌಟ್ ಇದ್ರಿ ಸೊ ಯೂಟ್ಯೂಬ್ ಕಮೆಂಟ್ ಮಾಡಿರಿ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡ್ತೀನಿ ಸೊ ನಮಸ್ಕಾರ ಫ್ರೆಂಡ್ಸ್